ಆಸ್ಕಾಲ್ ನೋಡಿರುವ ನಾಗರಿಕರಿಗಾಗಿ ಮಾನ್ಯ ಜಿಪಿ ಹೆಗಡೆ ಜಂಟಿ ಕಾರ್ಯದರ್ಶಿಗಳು ಇವರಲ್ಲಿ ವಿನಂತಿಸ್ತಾ ಇದ್ದಾರೆ. ಬಂದಾಗ ಹೇಗಿದ್ರು, ನಾನು
ನಮ್ಮ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಕಾಮರ್ಸ್ ಡಿಪಾರ್ಟ್ಮೆಂಟ್ ಬರೆದಿದ್ರೆ ಯಾಕಂದ್ರೆ ನಾನು ಅದೇ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಅಂತ ಬರ್ಬೇಕು. ನಮ್ಮ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಾರಂಭದಿಂದಲೂ ನಮ್ಮ ಎಂ ಎಸ್ ಶೆಟ್ಟಿಯವರ ಅವರು ಪ್ರಾರಂಭದಲ್ಲಿ ಇದ್ದವರು ಕಾಮರ್ಸ್ ಡಿಪಾರ್ಟ್ಮೆಂಟ್ ಎಂ ಎಸ್ ಶೆಟ್ಟಿಯವರು ಆ ಟೈಮ್ನಿಂದಲೂ ನಮ್ಮ ಒಂದು ಕಾಮರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಒಂದಿಷ್ಟು ಕಾಂಪಿಟೇಷನ್ ನಮ್ಮೊಳಗೆ ಕೆಲವು ಕಾಂಪಿಟೇಷನ್ ನಡೀತಾ ಇತ್ತು. ಕಾಂಪಿಟೇಷನ್ ಅಂದ್ರೆ ಮತ್ತೆ ಏನಲ್ಲ ಸ್ಪರ್ಧೆ ಅಂದ್ರೆ ಏನು ಸ್ಪರ್ಧೆ ಅಂತ ಹೇಳಿದ್ರೆ ಹೇಗೆ ಇನ್ನೂ ಇಫೆಕ್ಟಿವ್ ಆಗಿ ಹೆಚ್ಚೆಚ್ಚು ಕ್ಲಾಸ್ ಅಂತ ಹೋಗಬೇಕು. ಹೆಚ್ಚು ಕ್ಲಾಸ್ ಅಂತ ತಗೊಳ್ಳೋದು ಹೇಗೆ ಅಂದ್ರೆ ಈಗ ಯಾರೋ ಒಬ್ಬರು ರಜೆ ಅಲ್ಲಿದ್ದಾರೆ ರಜೆ ಇರುತ್ತೆ ರಜೆ ಹಾಕದೇ ಇರುವ ಕಾಂಪಿಟೇಷನ್ ಬೇರೆ ಇತ್ತು. ರಜೆ ಹಾಕ್ಬಾರ್ದು ಹದಿನೈದು ದಿವಸ ಸೇರ್ ಇರ್ತದಲ್ಲ ಅದಷ್ಟು ಕಡಿಮೆ ಸೇರ್ ಹಾಕ್ಬೇಕು. ನೀವು ರೆಕಾರ್ಡ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಬಹುಶಃ ಇಲ್ಲಿವರೆಗೂ ಹದಿನೈದು ಹದಿನೈದು ಸೇರ್ ಖರ್ಚು ಮಾಡೋದು ಇಲ್ಲವೇ ಇಲ್ಲ ಯಾರು ಪ್ರಾರಂಭ ಕಡಿಮೆ ರಜೆ ಹೇಗೆ ಹಾಕ್ಬೇಕು ಹೆಚ್ಚು ಕ್ಲಾಸ್ ಹೇಗೆ ಹೋಗ್ಬೇಕು ಸಂಡೆ ಕ್ಲಾಸು ವೆಕೇಶನ್ ಕ್ಲಾಸು ಹೆಚ್ಚು ಕ್ಲಾಸ್ ಹೆಚ್ಚು ಕ್ಲಾಸ್ ತಗೋಬೇಕು ಹೆಚ್ಚು ಕಲಿಸ್ಬೇಕು. ಇದು ಈ ರೀತಿಯ ಒಂದು ಕಾಂಪಿಟೇಷನ್ ಪ್ರಾರಂಭದಿಂದಲೂ ಇತ್ತು ನಮ್ಮಲ್ಲಿ ಈಗಲೂ ಇದೆ ಅನ್ಕೋತೇನೆ. ಯಾಕಂದ್ರೆ ನಾನು ನೋಡಿದ್ದೇನೆ ಈಗಲೂ ಕೂಡ ಅದೇ ರೀತಿಯ ಒಂದು ನಮ್ಮಲ್ಲಿ ಪ್ರಾರಂಭದಿಂದ ಏನು ಆ ರೀತಿಯ ಒಂದು ಕಲ್ಚರ್ ವರ್ಕ್ ಕಲ್ಚರ್ ಆ ವರ್ಕ್ ಕಲ್ಚರ್ ಅನ್ನು ಆಗಿದ್ದನ್ನು ಇಲ್ಲಿವರೆಗೂ ನಡೆಸ್ಕೊಂಡು ಬಂದಿದ್ದ ನಾನು ಸ್ವತಃ ನೋಡಿದ್ದೇನೆ. ಮುಂದೆ ಕೂಡ ಮುಗಿನಾ ಅವರು ಈ ಒಂದು ಮೆಚೂರಿಟಿ ಆಗಲಿಕ್ಕೆ ನೆಕ್ಸ್ಟ್ ಮುಗಿನಾ ಅವರು ಹೇಳಿದ್ದಾರೆ ಹೊಸ ಅಪಾಯಿಂಟ್ಮೆಂಟ್ ಆಗಿ ಕೇಳಿದವರು ಗೊತ್ತಿಲ್ಲ. ಇಲ್ಲಿಯವರೆಗೆ ಮುಗಿನಾ ಅವರು ಹೇಳಿದ್ದಾರೆ ಅವರು ಈ ಒಂದು ಕಲ್ಚರ್ ನ ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತ ನಾನು ಭಾವಿಸ್ತೇನೆ. ಅನೇಕ ಸಂದರ್ಭಗಳಲ್ಲಿ ನಾನು ಬಂಡಾರಿಯವರನ್ನು ನಮ್ಮ ಅನೇಕ ಹಿರಿಯ ಸ್ನೇಹಿತರೆಲ್ಲ ಇದ್ದಾರೆ ಅವರು ಕೂಡ ಹಾಗೇನೆ. ಆದರೆ ಅವರಿಗೆ ಈಗ ನಾನು ಹಾಕೊಳ್ಳುವುದಿಲ್ಲ ಸಂದರ್ಭ ಬಂದಾಗ ಅವ್ರ ಬಗ್ಗೆ ನಾನು ಈ ಮಾತನ್ನು ಹೇಳ್ತೇನೆ. ಈಗ ಬಂಡಾರಿಯವರ ಬಗ್ಗೆ ಹೇಳುವಂತ ಮಾತು ಸೆಮಿನಾರ್ಗಳು ಅನೇಕ ಸೆಮಿನಾರ್ಗಳನ್ನು ನಾವು ಮಾಡ್ಕೊಂಡಿದ್ದೇವೆ. ಸ್ಟೇಟ್ ಲೆವೆಲ್ ಸೆಮಿನಾರ್ ಡಿಸ್ಟ್ರಿಕ್ಟ್ ಲೆವೆಲ್ ಸೆಮಿನಾರ್ ಅಂತ ಸ್ಟಾರ್ಟ್ ಮಾಡಿ ಸ್ಟೂಡೆಂಟ್ಸ್ ಸೆಮಿನಾರು ಸ್ಟೂಡೆಂಟ್ಸ್ ಡಿಸ್ಟ್ರಿಕ್ಟ್ ಲೆವೆಲ್ ಡಿಸ್ಟ್ರಿಕ್ಟ್ ಲೆವೆಲ್ ಸೆಮಿನಾರು ಸ್ಟೇಟ್ ಸೆಮಿನಾರು ನ್ಯಾಷನಲ್ ಸೆಮಿನಾರ್ವರೆಗೆ ನಾನು ಬಿಡುವ ಟೈಮಲ್ಲಿ ಬಂದಿದ್ದೆ. ಆ ನ್ಯಾಷನಲ್ ಸೆಮಿನಾರ್ ಆದ ನಂತರ ಇನ್ನೊಂದು ಬಾಕಿ ಇತ್ತು ಇಂಟರ್ನ್ಯಾಷನಲ್ ಸೆಮಿನಾರ್ ಅದನ್ನು ಡಾಕ್ಟರ್ ಭಂಡಾರಿಯವರು ಪೂರೈಸಿದ್ದಾರೆ. ಜೊತೆಯಲ್ಲಿ ಈ ನ್ಯಾಕ್ ವರ್ಕ್ ಅನ್ನು ಮಾಡುವಾಗ ನ್ಯಾಕ್ ಕೆಲಸವನ್ನು ಮಾಡುವಾಗ ನಾನು ಎರಡು ಆವೃತ್ತಿಗಳಲ್ಲಿ ಕೋಆರ್ಡಿನೇಟರ್ ಆಗಿದ್ದೆ. ಆ ಎರಡು ಆವೃತ್ತಿಗಳಲ್ಲಿ ಕೋಆರ್ಡಿನೇಟರ್ ಆಗಿದ್ದಾಗಲೂ ನನ್ನ ಎಲ್ಲ ಸ್ನೇಹಿತರು ಶಕ್ತಿ ಮೀರಿ ಸಹಾಯ ಮಾಡಿದ್ದಾರೆ ಸಹಕಾರ ನೀಡಿದ್ದಾರೆ. ಇವತ್ತು ಬಂಡಾರಿಯವರ ಬಗ್ಗೆ ಹೇಳೋದಾದ್ರೆ ಅವರು ಕೂಡ ನನ್ನ ಜೊತೆ ತೊಡಗಿಕೊಂಡು ಎಷ್ಟು ದಿವಸ ನಾವು ರಾತ್ರಿ ಹಗಲೆಲ್ಲದೇ ಕೆಲಸ ಮಾಡಿದ್ದೇವೆ. ರಾತ್ರಿ 8 ಗಂಟೆ ಆಯ್ತು 10 ಗಂಟೆ ಆಯ್ತು 12 ಗಂಟೆ ಆಯ್ತು ಒಂದೊಂದು ದಿವಸ ಕೆಲಸ ಮುಗಿಬೇಕು ಮನೆ ಹೋಗ್ಬೇಕು ಅಷ್ಟೇ. ಒಂದು ಟಾರ್ಗೆಟ್ ಹಾಕೊಂಡು ಬರ್ತಾ ಇದ್ವಿ ಒಂದು ಚೀಟಿ ಬರ್ಕೊಂಡು ಬಂದ್ಬಿಡೋದು ಇವತ್ತು ಇಷ್ಟು ಕೆಲಸ ಆಗಬೇಕು ಅಂದ್ರೆ ಅಷ್ಟು ಕೆಲಸ ಮುಗಿಬೇಕು ಅದು ಬೇಕಾದಷ್ಟು ಟೈಮ್ ಆಗುತ್ತೆ ಅಷ್ಟು ಮುಗಿದ್ರೆ ಮನೆ ಹೋಗ್ಬೇಕು ಅಷ್ಟೇ. ಮಾನೇ ದಿವಸ ಮತ್ತೆ ಬರುವಾಗ ಚೀಟಿ ಬೇರೆ ಇರ್ತದೆ ಬೇರೆ ಚೀಟಿ ಇರ್ತದೆ ನಾಳೆ ಮಾಡುವ ಕೆಲಸಗಳ ಚೀಟಿ ಹೀಗೆ ಮಾಡಿ ಮಾಡಿ ನಾವು ಪ್ರಪ್ರಥಮ ಮ್ಯಾಪ್ಗೆ ಹೋಗುವಾಗಲಂತೂ ನಮ್ಗೆ ಏನು ಗೊತ್ತಿರುತ್ತೆ ಬಿಗ್ಗು ಝೀರೋ ಏನು ಮಾಡಬೇಕು ಏನು ಬೆಳಬೇಕು ಏನು ಗೊತ್ತಿರಲ್ಲ. ನಾವು ಯಾವ್ಯಾವ ಆಯಾಮದಲ್ಲಿ ಹೇಗೆ ಇದ್ರ ಬಗ್ಗೆ ಸ್ಟಡಿ ಮಾಡುವ ಸಂದರ್ಭಗಳಲ್ಲಿ ಬಳ್ಳಾರಿಯವರು ನಮ್ಮ ಜೊತೆ ಯಾವಾಗಲೂ ಇರ್ತದೆ. ಹೀಗೆ ಪ್ರತಿಯೊಂದು ಕೆಲಸ ಕಾಲೇಜಿನ ಬರೀ ಟೀಚಿಂಗ್ ಅಷ್ಟೇ ಉಳಿದೆಲ್ಲ ಕೆಲಸಗಳು ತಮ್ಮನ್ನು ತೊಡಗಿಸಿಕೊಳ್ಳುವ ಮೂಲಕ ಈ ಒಂದು ಸಂಸ್ಥೆಗೆ ಅವರು ಸೇವೆ ಸಲ್ಲಿಸುತ್ತಾರೆ. ಹಾಗೆ ಮ್ಯಾನ್ ಬೇಕಮ್ ಮ್ಯಾನ್ ಬೇಕು ಅಂತ ಇನ್ಸ್ಟಿಟ್ಯೂಷನ್ ಹೋಮನ್ ಫಾರ್ ಎವರ್ ಅಂತ ರೀತಿಯಲ್ಲಿ ಅನೇಕ ಜನರು ಬಂದು ಹೋಗಿರ್ತಾರೆ. ಆದರೆ ಕೆಲವರನ್ನು ನಾವು ಮರೆಯಲಿಕ್ಕೆ ಆಗುದಿಲ್ಲ. ಅಂತ ಮರೆಯಲಾಗದ ಸೇವೆಯನ್ನ ಅಂತ ಒಂದು ತೊಡಗಿಸಿಕೊಳ್ಳುವ ಮೂಲಕ ಪ್ರತಿಯೊಂದು ವಿಷಯದಲ್ಲಿ ಯಾವ ಕೆಲಸ ಕೊಟ್ಟರು ಅದನ್ನು ಮಾಡುವುದಿಲ್ಲ ಅಂತ ಹೇಳುವ ಪ್ರವೃತ್ತಿ ಇರಲಿಲ್ಲ. ಮಾಡ್ತೇನೆ ಅಂತ ಹೇಳೋದು ಆ ಒಂದು ಪ್ರವೃತ್ತಿಯನ್ನು ವಿದ್ಯಾರ್ಥಿಗಳಿಗೂ ನಾವು
ಧನ್ಯತೆ ಉಂಟಾಗ್ತದೆ. ಆ ಧನ್ಯತೆ ಉಂಟಾಗುವಲ್ಲಿ ಉಂಟಾಗಲಿಕ್ಕಾಗಿಯೇ ಇಂಥ ಸಮಾರಂಭಗಳನ್ನು ನಾವು ನಡೆಸ್ತೇವೆ. ನಾನು ಅಡಕ ಮಂಡಳಿಯಲ್ಲಿ ಸೇರಿ ಅವಕ್ಕ ಎಂಪ್ಲಾಯಿ ಎಂಪ್ಲಾಯರ್ ಆಗಿ ಬದಲಾದರೂ ಕೂಡ ನನ್ನ ಮಾನಸಿಕತೆ ಇನ್ನೂ ಬದಲಾಗಿಲ್ಲ. ಅದೇ ಎಂಪ್ಲಾಯಿ ಮಾನಸಿಕತೆಯೇ ಇದೆ. ನಿಮ್ಮ ಜೊತೆ ಯಾವಾಗಲೂ ನಾನು ಇರ್ತೇನೆ. ನಾನು ಯಾವಾಗಲೂ ನಮ್ಮ ಆಡಳಿತ ಮಂಡಳಿಯಲ್ಲಿ ಶಿಕ್ಷಕರ ಬಗ್ಗೆ ಶಿಕ್ಷಕೇತರ ಸಿಬ್ಬಂದಿಗಳ ಬಗ್ಗೆ ಹೇಳ್ತಾನೆ ಇರ್ತೇನೆ. ಅವರ ಹಿತಾಸಕ್ತಿಯ ಬಗ್ಗೆ ನಮ್ಮ ಪ್ರೆಸಿಡೆಂಟ್ ಮತ್ತು ಸೆಕ್ರೆಟರಿ ಇವರೆಲ್ಲರೂ ಕೂಡ ಈ ಕುರಿತು ಬಹಳ ಒಳ್ಳೆಯ ಭಾವನೆಯಲ್ಲಿ ಎಂಪ್ಲಾಯಿಗಳ ಬಗ್ಗೆ ಬಂದಿದ್ದಾರೆ ಎನ್ನುವ ಮಾತನ್ನು ನಾನು ಇಲ್ಲಿ ಹೇಳಬೇಕು. ಅದೇ ರೀತಿ ಇಂಥ ಸಮಾರಂಭಗಳನ್ನು ನೆರವೇರಿಸುವ ಮೂಲಕ ನಮ್ಮನ್ನು ಹೇಳ್ಕೊಟ್ಟು ಹೋಗ್ತಾ ಇರುವಂಥ ಒಂದು ಒಳ್ಳೆಯ ಎಂಪ್ಲಾಯಿಯನ್ನು ನಾವು ಜಿ ಪಿ ಹೆಗಡೆ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ವೇದಿಕೆಯಲ್ಲಿರುವ ಗಣ್ಯರಿಗೆ